ಆತ್ಮೀಯ ಸ್ಪರ್ಧಾ ಮಿತ್ರರೇ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸೊ ಇಲ್ಲಿ ನಾನು ನಿಮಗೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ವ್ಯಾಕರಣ ವಿಭಾಗದಲ್ಲಿ ಅಂದರೆ ಗ್ರಾಮರ್ ಕ್ಲಾಸ್ ತಗೊಳ್ಳೋಣ ಅಂತ ಒಂದು ನಿರ್ಧಾರ ಮಾಡಿದ್ದೀನಿ ಯಾಕೆ ಇದು ಈಗ ಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೂ ಕೂಡ ಕಡ್ಡಾಯವಾಗಿ ಬೇಕಾಗಿರುವಂಥ ಒಂದು ಅಂಶ ಅದರಲ್ಲಿ ಟಿ ಇ ಟಿಯಲ್ಲಿ ನೀವು ಪತ್ರಿಕೆ ಒಂದಿರಲಿ ಎರಡು ಇರಲಿ ಕನ್ನಡ ಇರಲಿ ಅಲ್ವಾ ಸಮಾಜ ವಿಜ್ಞಾನ ಓದ್ತಾ ಇರಲಿ ಯಾವುದೇ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇರಲಿ ನೀವು ಕನ್ನಡವನ್ನು ಅಟೆಂಡ್ ಮಾಡಲೇಬೇಕಾಗತ್ತೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲೂ ಕೂಡ ನಿಮ್ಮ ಮೂವತ್ತು ಅಂಕಗಳಿಗೆ ಅತಿ ಹೆಚ್ಚು ಅಂಕಗಳು ಬೇಕಾಗುತ್ತೆ ಹಾಗೆ ಎಫ್ ಡಿ ಎಸ್ ಡಿ ಎಲ್ಲೂ ಕೂಡ ಕಡ್ಡಾಯವಾಗಿ ಕನ್ನಡ ಇರುತ್ತೆ ಆ ಒಂದು ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ನಿಮಗೆ ಇರತಕ್ಕಂತಹ ಒಂದು ಡೌಟ್ಸ್ಗಳು ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆಗ್ಬೋದು ಅಥವಾ ಓದಿರ್ತಕ್ಕಂಥ ವಿಚಾರ ಮತ್ತೊಮ್ಮೆ ಪುನರ್ ಮನನ ಆಗ್ಬೋದು ಸ್ವಲ್ಪ ಪಿ ಡಿ ಕ್ಲಾರಿಟಿ ಕಡಿಮೆ ಇದೆ ಸೊ ಹಾಗಾಗಿ ನೀವು ಇದನ್ನು ನಾನು ಹೇಳೋವಂಥದ್ದನ್ನು ಕೇಳಿಸ್ಕೊಂಡು ಹಾಗೆ ನೀವು ಅದಕ್ಕೆ ಮ್ಯಾಚ್ ಮಾಡ್ಕೋಬೋದು ಹಾಗೆ ನಿಮಗೆ ಗೊತ್ತಿರೋದನ್ನು ಟೆಲಿಗ್ರಾಮ್ ಚಾನಲಲ್ಲಿ ನೀವು ನನ್ನೊಂದಿಗೆ ಡಿಸ್ಕಷನ್ ಮಾಡ್ಬೋದು ನೋಡೋಣ ಯಾವ ಕಾನ್ಸೆಪ್ಟ್ಗಳು ಇಲ್ಲಿ ಇದ್ದಾವೆ ಅಂತ ಹೇಳಿ ಮೊದಲನೇದಾಗಿ ದ್ವಿರುಕ್ತಿ ಏನು ದ್ವಿರುಕ್ತಿ ಅಂತ ಹೇಳಿದ್ರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಅವಕಾಶ ಅಥವಾ ಬಿಡುವು ಇಲ್ಲದೆ ಎರಡು ಸಲ ಪ್ರಯೋಗಿಸುವುದಕ್ಕೆ ನಾವು ದ್ವಿರುಕ್ತಿ ಅಂತೇಳಿ ಕರಿತೀವಿ ಇಲ್ಲಿ ನೋಡ್ರಿ ಇಲ್ಲಿ ಗಮನಿಸ್ಬೋದು ಪದನೂ ಇರ್ಬೋದು ವಾಕ್ಯನೂ ಇರ್ಬೋದು ಹಾಗಾಗಿ ದ್ವಿರುಕ್ತಿಯಲ್ಲಿ ಪದಗಳು ಬರುತ್ತೆ ವಾಕ್ಯಗಳು ಬರುತ್ತೆ ಕನ್ಫ್ಯೂಷನ್ ಆಗಬೇಡಿ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಮಾತು ಎರಡೆರಡು ಮಾತುಗಳು ಹೇಳಿ ಕೂಡ ನಾವು ಹೇಳ್ತೀವಿ ದುರುಕ್ತಿಯನ್ನು ಬಳಸುವ ಸಂದರ್ಭಗಳನ್ನು ನೋಡೋದಾದರೆ ಉತ್ಸಾಹ ಹೌದೌದು ನಾನೇ ಗೆದ್ದೆ ನಿಲ್ಲು ನಿಲ್ಲು ನಾನು ಬರ್ತೀನಿ ಬಂದೆ ಬಂದೆ ಸೊ ಇದೆಲ್ಲ ಒಂದು ಎಕ್ಸೈಟ್ಮೆಂಟ್ ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂಥವು ಅಂದರೆ ರಿಪೀಟ್ ಆಗಿದಾವೆ ನೋಡಿ ಇಲ್ಲಿ ಸೊ ಸಾಕಷ್ಟು ಸಾರಿ ಜೋಡು ನುಡಿಗಳಂದ್ರೇನೋ ದ್ವಿರುತ್ತಿಗಳು ಇವುಗಳ ಮೇಲೆ ಬಹಳ ಕನ್ಫ್ಯೂಷನ್ ಇರುತ್ತೆ ನಮಗೆ ಪರೀಕ್ಷೆಯಲ್ಲಿ ಒಂದು ಅಂಕ ಮಿಸ್ ಆಗಿ ನಾವು ಎಪ್ಪತ್ತ ತೊಂಬತ್ತು ಮಾರ್ಕ್ಸಿಗೆ ಎಂಬತ್ತೊಂಬತ್ತು ತೊಗೊಂಡಿರ್ತೀವಿ ಸೊ ಆಗ ನಮಗೆ ಗೊತ್ತಾಗುತ್ತೆ ಅಂಕದ ವ್ಯಾಲ್ಯೂ ಎಷ್ಟು ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಬರುತ್ತೆ ಅನ್ನೋ ಅಂಥದ್ದೇ ನಮಗೆ ಎಕ್ಸಾಮ್ ಅಲ್ಲಿ ಕೈ ಕೊಡೋದು ನಿಮಗೆ ಗೊತ್ತಿದೆ ಮತ್ತೆ ಮುಂದಿನ ಸಂದರ್ಭ ಆಧಿಕ್ಯ ಅಂದರೆ ದೊಡ್ಡದು ದೊಡ್ಡ ದೊಡ್ಡ ಹಣ್ಣುಗಳು ಹೆಚ್ಚು ಹೆಚ್ಚು ಜನರು ಸೊ ಈ ಥರದ ಪದಗಳನ್ನು ಬಳಸುವಾಗ ಹಾಗೆ ಪ್ರತಿಯೊಂದನ್ನು ಅಂತ ಹೇಳುವಾಗ ಮನೆ ಮನೆ ಗಣತಿ ಕೇರಿ ಕೇರಿಗಳಲ್ಲಿ ಅಲೆದರು ಊರೂರು ತಿರುಗಿ ತಿರುಗು ಅಂತ ನೋಡಿ ಊರೂರು ತಿರುಗು ಊರೂರು ಊರು ಊರು ಅಂತಲ್ವ ಅದರಲ್ಲಿ ಹಾಗಾಗಿ ಊರು ಊರು ಅನ್ನೋದು ಊರೂರು ಅಂತಕ್ಕಂಥದ್ದು ದ್ವಿರುಕ್ತಿನೇ ಆಗುತ್ತೆ ಊರೂರಿಗೆ ಇದು ಕೂಡ ದ್ವಿರುಕ್ತಿ ಆಗುತ್ತೆ ಸೊ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಮತ್ತೆ ಜೋಡು ನೋಡಿ ಅಥವಾ ಇನ್ಯಾವುದೇ ಪದಗಳಿಗೆ ನೀವು ಹೋಗೋಂಗಿಲ್ಲ ಕೋಪ ಕೋಪ ಬಂದ ಸಂದರ್ಭದಲ್ಲಿ ಕೂಡ ನಾವು ಎಲ್ಲ ಎಲ್ಲ ಮೂರ್ಖ ಎಲ್ಲೋ ಮೂರ್ಖ ನಿಲ್ಲು ನಿಲ್ಲು ಎಲೆ ಎಲೆ ಹೋಗಬೇಡ ನೋಡಿ ಈ ರೀತಿ ಪದಗಳು ಇನ್ನು ಸಂಭ್ರಮ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಬನ್ನಿ ಬನ್ನಿ ಹತ್ತಿರ ಹತ್ತಿರ ಆಗೋ ಆಗೋ ಅಬ್ಬಬ್ಬ ನೋಡಿ ಆಶ್ಚರ್ಯ ಅಬ್ಬಾ ಅಬ್ಬಾ ಅಬ್ಬಬ್ಬ ಇಲ್ಲಿ ಪದಗಳನ್ನು ನೋಡಲಿಕ್ಕೆ ನಿಮಗೆ ದ್ವಿರುಕ್ತಿ ಅನ್ಸೋದಿಲ್ಲ ಆದರೆ ಉಚ್ಚಾರಣೆಯನ್ನು ಬಿಡಿಸಿದಾಗ ನಮಗೆ ಎಲ್ಲಿ ಗೊತ್ತಾಗುತ್ತೆ ಅದು ದ್ವಿರುಕ್ತಿ ಅಂತ ಆ ನೋಡಿ ಈ ಥರ ಬೇಡ ಬೇಡ ನಡೆ ನಡೆ ಅಮ್ಮ ಅಮ್ಮ ಆಗಲಿ ಆಗಲಿ ಬೇಗ ಬೇಗ ನಡೆ ನಡೆ ಓಡು ಓಡು ಅಯ್ಯೋ ಅಯ್ಯೋ ದೇವರೇ ದೇವರೇ ನೋಡಿ ನೋಡಿ ಹಾವು ಹಾವು ಮತ್ತೆ ಬೆಂಕಿ ಬೆಂಕಿ ಸೊ ಈ ಥರದ ಪದಗಳನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಂತ ಅಂತೇಳಿ ಹೇಳ್ತೀವಿ ದ್ವಿರುಕ್ತಿಯಲ್ಲಿ ಬರುವಂಥ ಕೆಲವು ವಿಶೇಷ ರೂಪಗಳನ್ನು ನಾವು ನೋಡೋದಾದರೆ ಮೊದಲು ಮೊದಲು ಅದನ್ನು ನಾವು ಹೇಳೋದಾದ್ರೆ ಮೊತ್ತ ಮೊದಲು ಮೊಟ್ಟ ಮೊದಲು ಅಂತ ಹೇಳ್ತೀವಿ ಕಡೆಗೆ ಕಡೆಗೆ ಅನ್ನೋದ ಕಟ್ಟ ಕಡೆಗೆ ಅಂತ ಕೂಡ ಹೇಳ್ತೀವಿ ಅಥವಾ ಕಡೆ ಕಡೆ ಕಡೆಗೆ ಅಂತ ಕೂಡ ಹೇಳ್ತೀವಿ ನಡು ನಡುವೆ ನಡುವೆ ಅನ್ನೋದನ್ನ ನಟ್ಟ ನಡುವೆ ಅಥವಾ ನಡುನ ನಡುವೆ ಸೊ ಈ ಒಂದು ಹೇಳುವಂಥ ಸಂದರ್ಭದಲ್ಲಿ ಕೆಲವೊಂದನ್ನು ಕೂಡಿಸಿ ಹೇಳ್ತೇವೆ ತುದಿ ತುದಿ ತುತ್ತ ತುದಿ ಮೆಲ್ಲನೆ ಮೆಲ್ಲನೆ ಮೆಲ್ಲ ಮೆಲ್ಲನೆ ನೋಡಿ ಈ ರೀತಿ ಹೇಳುವಂಥ ಸಂದರ್ಭಗಳನ್ನು ನೀವು ಗಮನಿಸ್ಬೋದು ಬಯಲು ಬಯಲು ಅನ್ನೋದಕ್ಕಿಂತ ಬಟ್ಟ ಬಯಲು ಅಂತ ಹೇಳ್ತಾರೆ ಸೊ ಬಟ್ಟ ಬಯಲು ಕೂಡ ಒಂದು ದ್ವಿರುಕ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಈಗ ದ್ವಿರುಕ್ತಿ ಅಂದ್ರೆ ನೀವು ಆಯ್ಕೆ ಮಾಡಿಕೊಳ್ತಕ್ಕಂತಹ ಉತ್ತರಗಳ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಮುಂದಿನ ಕಾನ್ಸೆಪ್ಟ್ಗೆ ಹೋಗ್ತೀನಿ ಅದು ಜೋಡು ನುಡಿ ಸೊ ಈ ಜೋಡು ನುಡಿ ಅಂದ್ರೆ ಏನು ವಿರುದ್ಧಾರ್ಥಕವಾದಂತಹ ಎರಡು ಪದಗಳನ್ನು ಅಥವಾ ಬೇರೆ ಬೇರೆ ಅರ್ಥವುಳ್ಳ ಪದಗಳನ್ನು ಒಟ್ಟಿಗೆ ಬಳಸಿ ಅದನ್ನು ಜೋಡು ನುಡಿ ಅಂತೀವಿ ಅಭಿಪ್ರಾಯವನ್ನು ಹೊತ್ತಿ ಹೇಳುವುದಕ್ಕೂ ವಿವಿಧತೆಯನ್ನು ಸೂಚಿಸುವುದಕ್ಕೂ ಇಂತಹ ಪದಗಳು ಬಳಕೆಯಾಗುತ್ತವೆ ಇವುಗಳಲ್ಲಿ ಎರಡು ವಿಧವನ್ನು ನಾವು ನೋಡ್ತೀವಿ ಎರಡು ಪದಗಳಿಗೆ ಬೇರೆ ಬೇರೆ ಅರ್ಥ ಇರುವಂಥ ಒಂದು ಜೋಡು ನುಡಿಗಳು ಎರಡು ಪದಗಳು ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥ ಇಲ್ಲದೆ ಇರತಕ್ಕಂಥದ್ದು ಅದಕ್ಕೆ ನಾವೇನಂತೀವಿ ಮಾತಿಗೊಂದು ಗೀತು ಅಂತ ಹೇಳ್ತೀವಿ ಅಂದರೆ ಅಂಗಿ ಅಂಗಿ ಗಿಂಗಿ ಆ ಥರ ಜೋಡು ನುಡಿ ಇದೆಲ್ಲ ಜೋಡು ನುಡಿಗಳು ಇದು ಎರಡನೇ ಪದ್ಧತಿ ಒಂದು ಎರಡಕ್ಕೂ ಅರ್ಥ ಇರೋದು ಒಂದಾದರೆ ಇನ್ನು ಅರ್ಥ ಒಂದಿರುತ್ತೆ ಇನ್ನೊಂದು ಅರ್ಥ ಇಲ್ಲದೆ ಇರೋದಿರುತ್ತೆ ಸೊ ಹಾಗಾಗಿ ಆಳು ಗೀಳು ಆಳು ಅಂದರೆ ಗೊತ್ತು ಗೀಳಂದರೆ ನಮಗೆ ಗೊತ್ತಿಲ್ಲ ಸೊ ಆ ಥರದ್ದು ಮಾತಿಗೊಂದು ಗೀತು ಅಂತ ಹೇಳಿ ಹೇಳ್ತೀವಿ ಅದು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು ನೋಡೋಣ ಹಾಗಾದರೆ ಬೇರೆ ಬೇರೆ ಅರ್ಥ ಇರತಕ್ಕಂತಹ ಜೋಡು ನುಡಿಗಳು ಯಾವುವು ಸತಿ ಪತಿ ನೋಡಿ ಇಲ್ಲಿ ವಿರುದ್ಧ ಬಂತು ಸತಿ ಗಂಡ ಹೆಂಡತಿ ಅಂತ ಕೆನೆ ಮೊಸರು ಕೆನೆ ಮೊಸರು ಹಾಲು ಜೇನು ಹಾಲು ಜೇನು ಅಂತ ಅದು ಮಕ್ಕಳು ಮರಿ ಮನೆ ಮಠ ಆಟ ಪಾಠ ಓದು ಬರಹ ನಗು ಅಳು ಕಾಡು ಮೇಡು ಹುಟ್ಟು ಸಾವು ಬಡವ ಬಲ್ಲಿದ ಮೇಲೆ ಕೆಳಗೆ ಹಿಂದೂ ಮುಂದು ಈ ಥರದ ಪದಗಳು ಜೋಡು ನುಡಿಗಳ ಅರ್ಥವನ್ನು ತಗೊಂಡಿರ್ತಕ್ಕಂಥವು ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಇವೆರಡೂ ಕೂಡ ಬೇರೆ ಬೇರೆ ಅರ್ಥಗಳನ್ನು ಹೊಂದಿರ್ತವೆ ಅಥವಾ ವಿರುದ್ಧ ಅರ್ಥಗಳನ್ನು ಹೊಂದಿರ್ತವೆ ಸೊ ನೀವು ಅದನ್ನು ಗಮನಿಸಬಹುದು ಇನ್ನು ಎರಡನೇ ವಿಧವಾದ ಜೋಡನುಡಿಯಲ್ಲಿ ನೋಡೋದಾದ್ರೆ ನಾವು ಒಂದು ಪದಕ್ಕೆ ಅರ್ಥ ಇರುತ್ತೆ ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ ಅದೇ ಮಾತಿಗೊಂದು ಗೀತು ಅಂತ ಹೇಳಿದೆ ನಾನು ಕಾಫಿ ಗೀಫಿ ಸೊ ನೀವು ಇಲ್ಲಿ ನೋಡಬಹುದು ಕಾಫಿ ಗೀಫಿ ಉಳ ಹುಪ್ಪಡಿ ದೇವರಿ ಗೀವರು ದೇವರಿ ಗೀವರು ಅಥವಾ ದೇವರು ಗೀವರು ಅಂತೀವಲ್ಲ ಆ ರೀತಿ ಸೊ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಇದು ಬಂದು ಜೋಡು ನುಡಿಗೆ ಸಂಬಂಧಪಟ್ಟಂತೆ ಇರುವಂಥ ಕಾನ್ಸೆಪ್ಟ್ ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗೆ ಹೋಗ್ತೀನಿ ಅದು ಬಂದು ಸಂಧಿಗಳು ಸೊ ನಿಮಗೆ ಸಂಧಿಗಳ ಬಗ್ಗೆ ಆಲ್ರೆಡಿ ಪರಿಚಯ ಇದೆ ಆದರೂ ಒಂದ್ಸರಿ ರಿವಿಷನ್ ಮಾಡ್ಕೊಳ್ಳೋದು ತಪ್ಪಿಲ್ಲ ಯಾಕೆಂದ್ರೆ ಮನುಷ್ಯನಿಗೆ ಮರು ಅವಶ್ಯಕ ಆದರೆ ಅತಿಯಾದರೆ ಅದು ಒಳ್ಳೆಯದಲ್ಲ ನಮಗೆ ಮರುವು ಅಂತಕ್ಕಂಥದ್ದು ಬಂದಿರುತ್ತೆ ಅದಕ್ಕಾಗಿ ಇದನ್ನು ಒಂದ್ಸರಿ ರೀಕ್ಯಾಪ್ಚುಲೇಷನ್ ಮಾಡೋಣ ಸಂಧಿ ಎಂದರೇನು ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿ ಉಚ್ಚರಿಸುವುದಕ್ಕೆ ನಾವು ಸಂಧಿ ಅಂತ ಕರಿತೀವಿ ಪದ ಮಧ್ಯ ಸಂಧಿ ಎಂದರೇನು ಅಂತ ಕೇಳಿದ್ರೆ ಅದರಲ್ಲಿ ಸಂಧಿಯಲ್ಲಿ ಪದ ಮಧ್ಯೆ ಪದ ಅಂತ್ಯ ಮತ್ತು ಈ ಥರದ ಒಂದು ಸಂಧಿ ಪ್ರಕಾರಗಳು ಬರ್ತವೆ ಪದಗಳ ಮಧ್ಯದಲ್ಲಿ ಬಿಡಿಸ್ತಕ್ಕಂಥದ್ದು ಅಂದರೆ ಗುರು ಪ್ಲಸ್ ಅನ್ನು ಗುರುವನ್ನು ಪದ ಮಧ್ಯ ಸಂಧಿ ಇದು ಅಂದರೆ ಪ್ರಕೃತಿ ಮತ್ತು ಪ್ರತ್ಯಯಗಳ ನಡುವೆ ನಡೆಯುವಂಥ ಸಂಧಿಯನ್ನು ಪದ ಮಧ್ಯ ಸಂಧಿ ಅಂತೇಳಿ ಕರಿತೀವಿ ಇದು ಹಾಗೆ ಪದಾಂತ್ಯ ಸಂಧಿ ಅಂತ ಹೇಳಿದರೆ ಪದಗಳ ನಡುವೆ ನಡೆಯುವಂಥ ಸಂಧಿಯನ್ನು ಪದಾಂತ್ಯ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಶಿಖರವನ್ನು ಪ್ಲಸ್ ಏರಿದನು ಶಿಖರವನ್ನೇರಿದನು ನೋಡಿ ಎರಡು ಪದಗಳ ಮಧ್ಯದಲ್ಲಿ ಬರುತ್ತೆ ಪದಗಳ ಕೊನೆಯಲ್ಲಿ ಹಾಗಾಗಿ ಪದಾಂತ್ಯ ಸಂಧಿ ಅಂತ ಹೇಳ್ತೀವಿ ಸಂಧಿಯಲ್ಲಿ ಎಷ್ಟು ಪ್ರಕಾರ ಇದಾವೆ ಅಂತ ಹೇಳಿದರೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎರಡು ಪ್ರಕಾರಗಳಿದಾವೆ ಅದರಲ್ಲಿ ಕನ್ನಡ ಸಂಧಿಗಳು ಅಂತ ಹೇಳಿದರೆ ಎರಡೂ ಕನ್ನಡ ಪದಗಳು ಅಥವಾ ಒಂದು ಕನ್ನಡ ಪದ ಇನ್ನೊಂದು ಸಂಸ್ಕೃತ ಪದಗಳು ಸೇರಿ ಆಗುವಂಥ ಸಂಧಿಯನ್ನು ಕನ್ನಡದ ಸಂಧಿ ಅಂತ ಕರಿತೀವಿ ಕನ್ನಡದ ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ ನೋಡೋದಾದರೆ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳು ಎರಡು ಪ್ರಕಾರಗಳು ಸಂಧಿಗಳು ಅಂತ ಹೇಳಿದರೆ ಸ್ವರದ ಮುಂದೆ ಸ್ವರ ಬಂದು ಆಗುವಂಥ ಸಂಧಿಯನ್ನು ಸಂಧಿ ಅಂತೀವಿ ಕನ್ನಡದ ಸಂಧಿಗಳು ಯಾವ್ಯಾವಪ್ಪ ಅಂದರೆ ಪ್ರಮುಖವಾಗಿ ಲೋಪಸಂಧಿ ಆಗಮನ ಸಂಧಿ ಮತ್ತು ಲೋಪಸಂಧಿ ಮತ್ತು ಆಗಮ ಲೋಪ ಲೋಪಸಂಧಿ ಅಂದರೆ ಏನು ಅಂತ ನಾವು ನೋಡೋಣ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಸ್ವರವು ಇಲ್ಲವಾದರೆ ಅದನ್ನು ಲೋಪಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ಲೋಪಸಂಧಿ ಬಗ್ಗೆ ಇಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ನಾವು ನೋಡ್ಬೋದು ಇಲ್ಲಿ ಊರು ಪ್ಲಸ್ ಊರು ಊರೂರು ಊರು ಅಲ್ಲಿ ಊಕಾರ ಏನಾಯಿತು ಲೋಪ ಆಯಿತು ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಲೋಪಸಂಧಿ ಅಂದರೆ ಏನು ಅಂತ ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಸ್ವರ ಲೋಪ ಆಗುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಉಸಿರಾಡು ಉಸಿರು ಪ್ಲ ಉಸಿರು ಪ್ಲಸ್ ಆಡು ಉಸಿರಾಡು ಹೌದಲ್ವಾ ಸೊ ಇಲ್ಲಿ ಕೂಡ ಊಕಾರ ಲೋಪ ಆಗತ್ತೆ ಬಲ್ಲೆನು ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಅಲ್ಲಿ ಊಕಾರ ಲೋಪ ಆಯಿತು ಮಾತು ಪ್ಲಸ್ ಅಂತು ಮಾತಂತು ಸೊ ಇಲ್ಲಿ ಊಕಾರ ಸೊ ಈ ರೀತಿ ಒಂದು ಉತ್ತರ ಪದದ ಪೂರ್ವ ಪದದ ಕೊನೆಯ ಅಕ್ಷರ ಏನಾಗುತ್ತೆ ಲೋಪ ಆಗುತ್ತೆ ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ ಸ್ವರ ಲೋಪ ಸಂಧಿ ಅಥವಾ ಸಂಧಿ ಅಂತ ಹೇಳಿ ಹೇಳ್ಬೋದು ಹಾಗೆ ಆಗಮ ಸಂಧಿ ಅಂದ್ರೆ ಏನು ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಅಂತ್ಯದಲ್ಲಿರುವಂತಹ ಸ್ವರ ಹಾಗೂ ಉತ್ತರ ಪದದ ಆದಿ ಸ್ವರದ ನಡುವೆ ಒಂದು ವ್ಯಂಜನವು ಹೊಸದಾಗಿ ಬಂದು ಸೇರಿಕೊಳ್ಳುತ್ತೆ ಅದನ್ನು ನಾವು ಆಗಮನ ಸಂಧಿ ಅಂತೇಳಿ ಕರಿತೀವಿ ಕೈ ಆಡಿಸು ಕೈ ಪ್ಲಸ್ ಆಡಿಸು ಕೈ ಆಡಿಸು ನೋಡಿ ಆ ಇದ್ದಿದ್ದು ಯಾವ ಅಂದ್ಬಿಡ್ತಲ್ಲಿ ಆಗಮನ ಸಂಧಿ ನೋಡಿ ನೆಕ್ಸ್ಟ್ ಗುರುವನ್ನು ಗುರು ಪ್ಲಸ್ ಅನ್ನು ಗುರುವನ್ನು ಅ ಇದಿದ್ದು ಗುರುವನ್ನು ವಾ ಬಂತು ಸೊ ಆಕಾರಕ್ಕೆ ವಕಾರ ಬಂತು ಅಂದ್ರೆ ಒಕಾರಾಗಮ ಸಂಧಿ ಅಂತ ನೀವು ಹೇಳ್ಬೋದು ಯಕಾರಾಗಮ ಸಂಧಿ ಒಕಾರಾಗಮ ಸಂಧಿ ಅಂತ ಕೈಯನ್ನು ಕೈ ಪ್ಲಸ್ ಅನ್ನು ಮಳೆಯಿಂದ ಮಳೆ ಪ್ಲಸ್ ಇಂದ ನೋಡಿ ಅಲ್ಲಿ ನೀವು ಗಮನಿಸಬಹುದು ಯಾ ಮತ್ತು ಇಲ್ಲಿ ಯಾ ಕಾರ ಅಂತಕ್ಕಂಥದ್ದು ಕಾಮನ್ ಆಗಿ ಬರ್ತಾ ಇದೀನಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಮರವನ್ನು ಮರ ಪ್ಲಸ್ ಅನ್ನು ಮರವನ್ನು ವಕಾರ ಆಗಮ ಸಂಧಿ ಸೊ ಇವೆಲ್ಲ ಮಗುವಿಗೆ ಮಗು ಪ್ಲಸ್ ಹೀಗೆ ಮಗುವಿಗೆ ಇವೆಲ್ಲವೂ ಬಂದು ಆಗಮ ಸಂಧಿಗೆ ಉದಾಹರಣೆಗಳು ಸೊ ಈ ಥರದ್ದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಪರೀಕ್ಷೆಗೆ ಒಳಗೆ ಹೋಗುವ ಮುನ್ನ ಕೆಲವೊಂದು ನಿಮಿಷಗಳ ಕಾಲ ಈ ಥರದ್ದು ನಿಮ್ಗೆ ನೋಡಿದ್ರಿ ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಯಾವುದೇ ಮಿಸ್ ಆಗೋದಿಲ್ಲ ನೀವು ಒಳಗೆ ಹೋಗೋ ಮುಂಚೆನೂ ಕೂಡ ನೋಡಿ ಆದರೆ ಇನ್ನೊಂದು ಸಣ್ಣ ಸಜೆಷನ್ ಏನಂದರೆ ಕನ್ನಡವನ್ನು ಕಲಿಯುವಾಗ ಕನ್ನಡ ಮಾತನಾಡ್ತಕ್ಕಂಥದ್ದನ್ನ ಹೆಚ್ಚಿಗೆ ರೂಢಿಸೋದಕ್ಕಿಂತ ಓದೋದು ಬರೆಯೋದನ್ನು ಹೆಚ್ಚಿಗೆ ಮಾಡೋದ್ರಿಂದ ಇವು ಕಾನ್ಸೆಪ್ಟ್ಗಳು ನೆನಪಿರ್ತವೆ ಅದು ಯಾರು ಕಡಿಮೆ ಮಾತಾಡ್ತಾರಲ್ಲ ಅವರಿಗೆ ಹೆಚ್ಚಿಗೆ ನೆನಪಿರ್ತವೆ ನಮ್ಮ ಗುರುಗಳು ನನಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮುಂದಿನ ಭಾಗಕ್ಕೆ ಹೋಗ್ತೀನಿ ಅದು ವ್ಯಂಜನ ಸಂಧಿ ಮುಂದಿನ ಸಂಧಿ ಬಂದು ವ್ಯಂಜನ ಸಂಧಿ ಸೊ ವ್ಯಂಜನ ಸಂಧಿ ಅಂದರೆ ಏನು ಸ್ವರ ಮತ್ತು ವ್ಯಂಜನಗಳ ಅಥವಾ ವ್ಯಂಜನ ಮತ್ತು ವ್ಯಂಜನಗಳ ನಡುವೆ ನಡೆಯುವಂಥ ಸಂಧಿ ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ ಕನ್ನಡದ ವ್ಯಂಜನ ಸಂಧಿ ಯಾವ್ಯಾವು ಅಂತ ನಾವು ನೋಡೋದಾದರೆ ಆದೇಶ ಸಂಧಿ ಇದು ಬಂದು ಕನ್ನಡದಲ್ಲಿರ್ತಕ್ಕಂತಹ ವ್ಯಂಜನ ಸಂಧಿ ಇನ್ನು ಉಳಿದಿರ್ತಕ್ಕಂಥವು ಸ್ವರ ಸಂಧಿಗಳಾದರೆ ಇದು ವ್ಯಂಜನ ಸಂಧಿ ಆದೇಶ ಸಂಧಿ ಆದೇಶ ಸಂಧಿ ಅಂದ್ರೆ ಏನು ಬಹಳಷ್ಟು ಉದಾಹರಣೆಗಳನ್ನ ನಾವಿಲ್ಲಿ ನೋಡೋಣ ಮತ್ತೆ ಇವು ಸಾಕಷ್ಟು ಬಾರಿ ರಿಪೀಟ್ ಆಗಿದಾವೆ ಪರೀಕ್ಷೆಗಳಲ್ಲಿ ಈ ಆದೇಶ ಸಂಧಿನ ಈಸಿಯಾಗಿ ರೆಕಗ್ನಿಷನ್ ಮಾಡಬಹುದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಾತಾಪಗಳಿಗೆ ಗಾದಾಬಗಳು ಆದೇಶವಾಗಿ ಬರ್ತವೆ ಬಹಳ ಇಂಪಾರ್ಟೆಂಟ್ ನೋಡಿ ಕಾತಾಪ ವ್ಯಂಜನಗಳಿದ್ದರೆ ಸಂಧಿ ಆಗುವಾಗ ಕಾತಾಪಗಳಿಗೆ ಕ್ರಮವಾಗಿ ಗಾದಾಬ ಬರುತ್ತೆ ಕಾಗೆಗ ಕಾತಾಪಗಳಿಗೆ ಗಾದಾಬಗಳು ಇದನ್ನ ನೆನಪಿಟ್ಕೊಳಕ್ ನಿಮ್ಗೆ ಏನು ಕಷ್ಟ ಅನ್ಸಲ್ಲ ನನಗನ್ಸಿದ್ದು ಕಾಕೆಗ ತಾಕೆದ ಪಾಕೆ ಬಾ ಇವು ಆದೇಶವಾಗಿ ಬರ್ತವೆ ಅಂತ ಸಂಧಿಯನ್ನ ನಾವು ಕನ್ನಡದ ವ್ಯಂಜನ ಸಂಧಿ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಈಗ ನೋಡಿ ಹಳೆಗನ್ನಡ ಹಳೆಯ ಪ್ಲಸ್ ಕನ್ನಡ ಹಳೆಗನ್ನಡ ಅಲ್ಲಿ ಏನಾಯ್ತು ಕ ಹೋಗಿ ಗಾ ಬಂತು ಕಕಾರಕ್ಕೆ ಗಕಾರ ಬಂದಿದೆ ನೋಡಿ ಅಂಡರ್ಲೈನ್ ಮಾಡಿ ನಿಮಗೆ ತಿಳಿಸಲಾಗಿದೆ ಪಿ ಡಿ ಕ್ವಾಲಿಟಿ ಇಲ್ಲ ಬಟ್ ನಾನು ಹೇಳೋದು ನಿಮಗೆ ಕೇಳಿಸ್ತದಲ್ಲ ಹಳೆಗನ್ನಡ ಹಳೆಯ ಪ್ಲಸ್ ಕನ್ನಡ ಹಳೆಗನ್ನಡ ಕ ಹೋಗಿ ಗಾ ಆಯಿತು ಈಸಿಯಾಗಿ ನೀವು ರೆಕಗ್ನಿಷನ್ ಅನ್ನು ಮಾಡಬಹುದು ಹಾಗೆ ತಲೆದೂಗು ತಲೆ ಪ್ಲಸ್ ತೂಗು ತಲೆದೂಗು ತಾಗೆ ದಾ ಬಂತು ನೋಡಿ ಹಾಗೆ ಕಣ್ ಪ್ಲಸ್ ಪನಿ ಕಂಬನಿ ಹುಲ್ಲು ಪ್ಲಸ್ ಕಾವಲು ಹುಲ್ಲು ಗಾವಲು ನೋಡಿ ಈ ರೀತಿ ಮಳೆ ಪ್ಲಸ್ ಕಾಲ ಮಳೆಗಾಲ ಈ ರೀತಿಯಾದಂಥ ಒಂದು ಸಂಧಿಗಳನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಹಾಗೆ ಮುಂದೆ ಅದರಲ್ಲೇನೆ ವಕಾರಾದೇಶ ಸಂಧಿ ವಕಾರ ಅಂತಕ್ಕಂಥದ್ದು ಬರುತ್ತೆ ಸಮಾಸದಲ್ಲಿ ಉತ್ತರ ಪದದಲ್ಲಿ ಆದಿಯಲ್ಲಿರ್ತಕ್ಕಂತಹ ಅಹ್ ಅಕ್ಷರಗಳು ವ್ಯಂಜನಗಳಿಗೆ ವ ಅಂತಕ್ಕಂಥದ್ದು ಆದೇಶವಾಗಿ ಬರುತ್ತೆ ಅವನ್ನ ನಾವು ಇಲ್ಲಿ ನೋಡೋಣ ಕೆನೆ ಪ್ಲಸ್ ಪಾಲು ಕೆನೆ ವಾಲು ಸೊ ಇಲ್ಲಿ ಪಾಗೆ ವಾಕಾರ ಬಂದಿದೆ ಬೆವರ್ ಪ್ಲಸ್ ಪನಿ ಬೆವರ್ ವನಿ ಅಂದ್ರೆ ಪಾಕೆ ವಾಕಾರ ಆದೇಶವಾಗಿ ಬಂದಿದೆ ಸೊ ಇವು ಇಲ್ಲಿ ವಕಾರ ಆಗಮ ವಕಾರ ಆದೇಶ ಸಂಧಿಯನ್ನ ನಾವು ಇಲ್ಲಿ ನೋಡಬಹುದು ಆದೇಶ ಸಂಧಿಯಲ್ಲಿ ವಕಾರ ಆದೇಶ ಸಂಧಿ ಇನ್ನ ಕಾರ ಆದೇಶ ಸಂಧಿ ಕೂಡ ಬರುತ್ತೆ ಅದನ್ನು ಕೂಡ ಇಂಚರ ನೋಡಬಹುದು ನೀವು ಇಲ್ಲಿ ಇನ್ ಪ್ಲಸ್ ಸರ ಇಂಚರ ಚ ಬಂದಿದೆ ನೋಡಿ ಇಲ್ಲಿ ಹಾಗೆ ಮಂಜೂರು ಮನ್ ಪ್ಲಸ್ ಸೂರು ಮಂಜೂರು ಸಾಗೆ ಜೂ ಬಂದಿದೆ ನೋಡಿ ಈ ರೀತಿಯಾಗಿ ಕೂಡ ನಿಮಗೆ ಆದೇಶ ಸಂಧಿಯಲ್ಲಿ ಬರ್ತಕ್ಕಂಥ ಪ್ರಕಾರಗಳು ನಿಮಗೆ ಗೊತ್ತಿದೆ ಬಟ್ ಅವನ್ನ ಮ್ಯಾಕ್ಸಿಮಮ್ ಕೇಳಿಲ್ಲ ಮೊದಲು ನಾನು ಹೇಳಿದ್ದೆ ಆ ಒಂದು ಕಾನ್ಸೆಪ್ಟ್ ಅನ್ನು ನೀವು ಮನೆ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಧಿ ಬಂದು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳು ಅಂದರೆ ಏನು ಮತ್ತು ಅವುಗಳಲ್ಲಿ ಯಾವ್ಯಾವ ವಿಧ ಇದೆ ಮತ್ತು ಅವುಗಳಿಗೆ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ ಕಾಮನ್ ಆಗಿ ಹಿಂದೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಉತ್ತರ ಮತ್ತು ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಉದಾಹರಣೆಗಳನ್ನು ನಿಮಗೆ ಇಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿ ಟೆಲಿಗ್ರಾಮ್ ಕೂಡ ಜಾಯಿನ್ ಆಗಿ ಟಿ ಎಮ್ ಲರ್ನಿಂಗ್ ಸೆಂಟರಲ್ಲಿ ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಜ್ಞಾನವನ್ನು ಕೂಡ ಅಲ್ಲಿ ಚರ್ಚೆಯ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು